ಪಾರಂ ಓಡ ಮಳೆಯಾಗಿ ಸುರಿದಾಗ ಕಣ್ಣ ಕನಿಗೆ ಮುಕ್ತಿ ಮರದ ಹಕ್ಕೆ ಮರಿದಕ್ಕೆ ಬೀಸಿದರೆ ಅದರ ಗರಿಗೆ ಮುಕ್ತಿ ಮುಕ್ತ ಮುಕ್ತಿಯಲ್ಲ ಆಧ್ಯಾತ್ಮದ ಮುಕ್ತಿಯನ್ನ ನಾನು ಹೇಳ್ತಾ ಇಲ್ಲ ಲೋಕದಲ್ಲೇ ಮುಕ್ತವನ್ನ ಮುಕ್ತತೆಯನ್ನ ಪಡೆಯುವುದು ಹೇಗೆ ಅನ್ನೋ ಪ್ರಶ್ನೆಯನ್ನು ಇಟ್ಟುಕೊಂಡು ಬರೆದಂತ ಗೀತೆ ಇದು ಈ ಮುಕ್ತದ ಹಾಡಿನಲ್ಲಿ ಅನೇಕ ರೂಪಕಗಳು ಅನೇಕ ಬಗೆಯ ಮುಕ್ತತೆಯನ್ನು ಸಾರ್ತಾ ಇವೆ ಕಾರು ಮೋಡ ಕರಗಿ ಮಳೆ ಸುರಿದಾಗ ಮೋಡದ ಹನಿಗೆ ಅಲ್ಲ ಮುಕ್ತಿ ರೈತನ ಕಂಬನಿಗೆ ಮುಕ್ತಿ ಕಣ್ಣ ಹನಿಗೆ ಮುಕ್ತಿ ಅಂದರೆ ಮುಕ್ತತೆಯ ಕ್ರಿಯೆ ಒಂದು ಕಡೆ ಇದ್ರೆ ಅದರ ಫಲ ಮತ್ತೊಂದು ಕಡೆ ಇದು ಆಶ್ಚರ್ಯಕರವಾದಂತಹ ಒಂದು ಸಂಯೋಗ ಹಾಗೆ ಹಕ್ಕಿ ಆಕಾಶಕ್ಕೆ ಹಾರದಾಗ ಮುಕ್ತಿ ಹಕ್ಕಿಗಲ್ಲ ಅದರ ಗರಿಗೆ ಹೀಗೆ ಬಹಳ ಸೂಕ್ಷ್ಮವಾಗಿ ರೂಪಕಗಳ ಮೂಲಕ ಕಟ್ಟಿಕೊಡಲಾದ ಈ ಕವಿತೆಗೆ ಸಿ ಅಶ್ವಥ್ ಅವರ ಅದ್ಭುತವಾದ ರಾಗ ಸಂಯೋಜನೆ ಎದೆಯನ್ನು ಹಾಡಾಗಿ ಹೊಮ್ಮಿದರೆ ಭಾವಕ್ಕೆ ಬಂಧ ಮುಕ್ತಿ ಸಾಹಿತ್ಯ ಬಹಳ ಅರ್ಥಪೂರ್ಣ ಸಾಹಿತ್ಯ ದೂರದಿಂದಲೇ ಜೀವ ಹಿಂಡುತ್ತದೆ ಕಾಣತೊಂದು ಹಸ್ತ ಅನ್ನೋದು ಇಡೀ ಸೀರಿಯಲ್ಗೆ ಅದು ಅರ್ಥ ಬರ್ತದೆ ನನ್ನ ಪ್ರಕಾರ ಇಲ್ಲಿ ಮುಖ್ಯವಾಗಿ ವೆಂಕಟೇಶ್ ಮೂರ್ತಿಯವರ ಒಳ್ಳೆಯ ಸಾಹಿತ್ಯ ಬಹಳ ಪ್ರಧಾನವಾದ ಅಂಶ ಇದಕ್ಕೆ ಕೇವಲ ಸಾಹಿತ್ಯಿಕ ಮೌಲ್ಯ ಮಾತ್ರ ಕಾರಣ ಅಲ್ಲ ಹಾಗೆ ಕೇವಲ ಸಂಗೀತದ ಮೌಲ್ಯ ಮಾತ್ರ ಕಾರಣ ಅಲ್ಲ ಅಥವಾ ಚಿತ್ರೀಕರಣದ ಮೌಲ್ಯ ಮಾತ್ರ ಕಾರಣ ಅಲ್ಲ ಸಂಗೀತ ಸಾಹಿತ್ಯ ಮತ್ತು ರೂಪ ಈ ಮೂರು ಅನ್ಯೋನ್ಯವಾಗಿ ಸೇರಿದಾಗ ಅದಕ್ಕೆ ಬಲವಾದ ಒಂದು ಕಥಾ ಹಂದರ ಒದಗಿ ಬಂದಾಗ ಆ ಹಾಡು ಜನಪ್ರಿಯಗೊಳ್ಳುತ್ತೆ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವರು ನಿಜವಾಗ್ಲೂ ಎಸ್ ಬಿಟ್ಟು ಲಾಟ್ ಆಫ್ ಎಫರ್ಟ್ ಅವ್ರು ಫಸ್ಟ್ ಟೈಮ್ ಲಿರಿಕ್ ಬರೆದಿದ್ರು ಅದ್ರಲ್ಲಿ ಸಣ್ಣ ಪುಟ್ಟ ಚೇಂಜಸ್ ಹೇಳಿದ್ವಿ ಇಮಿಡಿಯೇಟ್ಲಿ ಚೇಂಜಸ್ ನನಗೆ ಅಂತ ದೊಡ್ಡ ವ್ಯಕ್ತಿ ಈ ಸ್ಯಾಟ್ ವಿತ್ ಅಸ್ ಫಾರ್ ಟೂ ಡೇಸ್ ಅಂಡ್ ಈ ರೋಡ್ ದ ಲಿರಿಕ್ಸ್ ಬರೀ ಸಾಹಿತ್ಯಕ್ಕೂ ಆಗುದಿಲ್ಲ ಅದು ಬಾದರಿಗೂ ಬೇಕು ಮುಕ್ತ ಅನ್ನೋದಕ್ಕೆ ಬಳಸಿರುವಂತಹ ಒಂದು ಕುಮುದ ಕ್ರಿಯೆ ಅಂತ ಬಹಳ ಒಂದು ಅಪರೂಪದ ರಾಗ ಆ ರಾಗ ನಮ್ಮಲ್ಲಿ ಬಹಳ ಅಪರೂಪಗೊಳಿಸೋದು ಅಂತಹ ಒಂದು ಶಾಸ್ತ್ರೀಯವಾದ ಒಂದು ವಿನೂತನವಾದ ರಾಗ ಹೆಚ್ಚು ಜನಪ್ರಿಯವಾದ ರಾಗವನ್ನು ನಾವಲ್ಲಿ ಬಳಸಿದಾಗ ಅಷ್ಟು ಜನಪ್ರಿಯ ಆಗೋದಕ್ಕೆ ಆಶ್ಚರ್ಯ ಅನ್ಸುತ್ತೆ ಸೊ ಜನಪ್ರಿಯತೆ ಅಂತ ಅನ್ನೋದು ಒಂದು ಸಂಯುಕ್ತವಾದ ಶ್ರಮದ ಫಲ ಅಂತ ನಾನು ಭಾವಿಸ್ತೀನಿ ಕೇವಲ ವ್ಯಕ್ತಿ ಒಬ್ಬನಿಗೆ ಸಿಕ್ಕುವಂತಹ ಫಲವಲ್ಲ ಅದು ಒಟ್ಟಿನಲ್ಲಿ ಮುಕ್ತ ಧಾರಾವಾಹಿಯ ಶೀರ್ಷಿಕೆ ಗೀತೆ ಧಾರಾವಾಹಿಯ ಶೀರ್ಷಿಕೆ ಗೀತೆಗಳು ಕೂಡ ಬಹಳ ಅದ್ಭುತವಾಗಿ ಮಾಡಬಹುದು ಒಂದು ಚಿತ್ರದ ಚಲನಚಿತ್ರದ ಮಾಧ್ಯಮದ ಮಟ್ಟಕ್ಕೆ ನಾವು ಮಾಡಬಹುದು ಅಂತ ಮುಕ್ತ ತೋರಿಸಿಕೊಟ್ಟಿದೆ ಮಾತು ಮತ್ತು ಧಾತು ಅನೂನವಾಗಿ ಸೇರುವಂತಹ ಒಂದು ದಾಂಪತ್ಯ ಯೋಗದಲ್ಲಿ ನಿಜವಾದ ಸಾರ್ಥಕತೆ ಇದೆ ಅಂತ ಅನುಭವಿಸ್ತೀನಿ ಕೇವಲ ಸಂಗೀತದ ಸಂಭ್ರಮವಾಗಲಿ ಸಾಹಿತ್ಯದ ಅರ್ಥಪೂರ್ಣತೆಯಾಗಲಿ ಒಂದು ಗೀತೆಗೆ ಮಹತ್ವವನ್ನು ಕೊಡೋದಿಲ್ಲ ಸಾಹಿತ್ಯ ಸಂಗೀತ ಒಂದಕ್ಕೊಂದು ಅನ್ಯೋನ್ಯವಾಗಿ ಹೊಂದಿಕೊಂಡಾಗ ಅದ್ಭುತವಾದ ಗೀತೆಯ ರಚನೆ ಆಗುತ್ತೆ ಅದು ಕೇವಲ ಪ್ರಾಪ್ತಿಯ ವಿಷಯ ಪ್ರಯತ್ನಪೂರ್ವಕವಾಗಿ ಒಂದು ಗೀತೆಯನ್ನು ರಚನೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಬಿಡುಗಡೆ ಯಾವುದೋ ಒಂದು ಸುಂದರವಾದ ನೆಲೆಯಲ್ಲಿ ಒಮ್ಮೆಗೆ ಹೂವಿನಂತೆ ಅರಳಿ ಬರುತ್ತೆ ಗೀತೆ ಹಾಗೆ ಗೀತೆ ಮಾತು ಧಾತುವಿನ ಜೊತೆಗೂಡಿ ಹೊಂದಿಕೊಂಡು ಬರುವುದು ಕೇವಲ ಪ್ರಾಪ್ತಿಯ ಸಂಗತಿ ಅಂತ ನಾನು ಭಾವಿಸುತ್ತೇನೆ